ಎಸ್ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಎಸ್ ಪಾವಗಡ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿ ನೆಲೆಯ ಅವ್ಯವಸ್ಥೆ ಆಗರವಾಗಿದೆ ಮೆನು ಪ್ರಕಾರ ಊಟವನ್ನ ನೀಡುತ್ತಿಲ್ಲ ಸಿಬ್ಬಂದಿ ಬಾಲಕರ ವಿದ್ಯಾರ್ಥಿ ನೆಲೆಯಲ್ಲಿ ಸ್ವಚ್ಛತೆಯ ಮಾಯ ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ವಸತಿ ನಿಲಯದಲ್ಲಿ ಕಟ್ಟಡದಲ್ಲಿ ರಾಶಿ ರಾಶಿ ಕಸ ಪ್ರತಿದಿನ ಕೊಳೆತ ತರಕಾರಿಯಿಂದಲೇ ಮಾಂತೆ ಆಹಾರ ಶ್ರೀಮತಿ ಶ್ರೀ ವೈಆರ್ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಪರಿಶಿಷ್ಟ ಜಾತಿಯ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಸ್ವಚ್ಛತೆಯೇ ಇಲ್ಲದೆ ಗಬ್ಬು ನಾರುತ್ತಿದೆ ಜೂನಿಯರ್ಸ್ ಗೆ ಇಲ್ಲ ಊಟ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆಯುತ್ತಿದ್ದ ವಸತಿ ನಿಲಯದಲ್ಲಿ 160 ವಿದ್ಯಾರ್ಥಿಗಳಿದ್ದು ಇಲ್ಲಿ ಮೆನು ಪ್ರಕಾರ ಊಟ ಮಕ್ಕಳಿಗೆ ಊಟ ನೀಡುತ್ತಿಲ್ಲ ಗುಣಮಟ್ಟವಾದ ಆಹಾರ ನೀಡುತ್ತಿಲ್ಲ ಇಲ್ಲಿ ವಸತಿ ನಿಲಯದಲ್ಲಿ ಸೀನಿಯರ್ಸ್ ಮತ್ತು ಜೂನಿಯರ್ಸ್ ಗೆ ಊಟದ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಸೀನಿಯರ್ಸ್ ಗೆ ಊಟ ತುಂಬಾ ಊಟ ಮತ್ತು ಜೂನಿಯರ್ಸ್ ಗೆ ಅನ್ನ ಕೇಳಿದರೆ ಗದರಿ ಇರುವಂತಹ ಪರಿಸ್ಥಿತಿ ಕಂಡುಬಂದಿದೆ ಎಂದು ಇಲ್ಲಿನ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಊಟದ ಸಮಯದಲ್ಲಿ ನಿಲಯ ಪಾಲಕರು ಇರುವುದಿಲ್ಲ ಊಟ ಸಲ್ಲದೆ ಬಂದರೆ ದಾರಿಗೆ ಸುಂಕವಿಲ್ಲವೆಂಬಂತೆ ವಿದ್ಯಾರ್ಥಿಗಳು ವಾಪಸ್ ಹೋಗುವ ಅಂತಹ ಪರಿಸ್ಥಿತಿ ಎದುರಾಗಿದೆ ಇವತ್ತು ಆಸ್ಟ್ರೇಲಿಯಾದಲ್ಲಿರುವಂತಹ ಅಡಿಗೆ ಕೋಣೆ ಗಬ್ಬು ನಾರುತ್ತಿದೆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಎಲ್ಲಂದ್ರೆ ಅಲ್ಲೇ ಕಾಣಿಸ್ತಾ ಇರುವಂತಹ ಗಲೀಜು ನೋಡ್ತಾ ಇರಬಹುದು ಅಡಿಗೆ ಮಾಡುವಂತಹ ಸ್ಥಳ ಈ ಒಂದು ದೃಶ್ಯವಾಗಿದೆ ಸ್ವಚ್ಛತೆಯೇ ಇಲ್ಲದಂತಹ ಪರಿಸ್ಥಿತಿಯಾಗಿದೆ ಇನ್ನ ಇಲ್ಲಿ ಊಟದ ಇನ್ನೆಲ್ಲಿ ಉಳಿತಾವೆ ಈ ಒಂದು ಸಾಂಕ್ರಾಮಿಕ ರೋಗವು ಎನ್ನುವಂತಹ ಪ್ರಶ್ನೆ ಮೂಡುತ್ತದೆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಟೊಮೊಟೊ ಹಣ್ಣುಗಳು ಕೊಳೆತರಂತಹ ರೀತಿಯಲ್ಲಿದ್ದು ಇವೇ ಟೊಮೊಟೊ ಹಣ್ಣುಗಳಿಂದ ಪ್ರತಿನಿತ್ಯ ಆಹಾರ ಮಾಡಲಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಇನ್ನು ಪರಿಸರ ಬೆಳೆಸು ಮತ್ತು ಉಳಿಸಬೇಕಾದಂತಹ ವಿದ್ಯಾರ್ಥಿಗಳ ನಿಲಯದಲ್ಲಿ ಈ ಒಂದು ಮರಗಳನ್ನು ಕತ್ತರಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇಲ್ಲಿನ ವಿದ್ಯಾರ್ಥಿ ನಿಲಯದ ಪಾಲಕರು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಎಷ್ಟು ಗಾತ್ರ ಮತ್ತು ದೊಡ್ಡದಾದ ಗಿಡವನ್ನು ಕತ್ತರಿಸಿ ಹಾಕಿರುವಂತಹ ದೃಶ್ಯಗಳನ್ನು ನೋಡ್ತಾ ಇರಬಹುದು ಪಾವಗಡ ಪಟ್ಟಣದ ವೈಆರ್ ಕಾಲೇಜು ಹಿಂಭಾಗದಲ್ಲಿ ಇರುವಂತಹ ಈ ಒಂದು ಹಾಸ್ಟೆಲ್ನಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆ ಕಂಡು ಬಂದಿದೆ ಈ ಬಗ್ಗೆ ಕೂಡಲೇ ಹಿರಿಯಾಗಿ ಇನ್ನೂ ಇದೇ ವೇಳೆ ನ್ಯೂಸ್ ಪಾವಗಡಕ್ಕೆ ಹೇಳಿಕೆ ನೀಡಿದ ಶ್ರೀನಿವಾಸ್ ನಾಯಕ ತಾಲೂಕು ಸಮಾಜ ಕಲ್ಯಾಣದ ಅಧಿಕಾರಿಗಳು ಎರಡು ಮೂರು ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ವಚ್ಛತೆಯಿಂದ ಕೂಡಿತ್ತು ಇತ್ತೀಚೆಗೆ ಭೇಟಿ ನೀಡಿಲ್ಲ ಆದಷ್ಟು ಬೇಗ ನಾನು ಭೇಟಿ ನೀಡಿ ಪರಿಶೀಲನೆ ನಡೆಸುವುದಾಗಿ ಅವರು ನ್ಯೂಸ್ ಪಾವಗಡದ ಜೊತೆ ತಮ್ಮ ಹೇಳಿಕೆಯನ್ನು ಹಂಚಿಕೊಂಡಿದ್ದಾರೆ ಪಟ್ಟಣದ ಟೋಲ್ ಗೇಟ್ ಬಳಿ ಇರುವಂತಹ ಅಂಬೇಡ್ಕರ್ ವಿಗ್ರಹದ ಕೇಂದ್ರ ಸರ್ಕಾರ ಬಿಜೆಪಿಯ ತಂದಿರುವಂತಹ ರೈತ ಮಸೂದೆಗಳು ಶುಕ್ರವಾರ ಸಂಸತ್ನಲ್ಲಿ ವಾಪಸ್ ಪಡೆದುಕೊಂಡ ಹಿನ್ನೆಲೆ ಪಾವಗಡ ತಾಲೂಕಿನ ನೇರಳಕುಂಟೆ ನಾಗೇಂದ್ರ ಕುಮಾರ್ ಅಭಿಮಾನ ಬಳಗ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ದಲಿತ ಪರ ಸಂಘಟನೆಗಳ ವತಿಯಿಂದ ವಿಜಯೋತ್ಸವವನ್ನು ಆಚರಿಸಲಾಯಿತು ಪಟ್ಟಣದ ಟೋಲ್ ಗೇಟ್ನಲ್ಲಿ ಇರುವಂತಹ ಅಂಬೇಡ್ಕರ್ ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡಿ ರೈತರು ಮತ್ತು ದಲಿತ ಸಂಘಟನೆಗಳ ಮುಖಂಡರು ವಿಜಯ ಮೆರವಣಿಗೆಯನ್ನು ಆಚರಿಸಿದರು ಗೆಲುವು ನಮ್ಮದು ಗೆಲುವು ನಮ್ಮದು ಎನ್ನುವಂತಹ ಆಡುವನ್ನು ಆಡುವುದರ ಮೂಲಕ ಚಿನ್ಮಯಿ ಸಂಸ್ಥೆಯ ಅಧ್ಯಕ್ಷರಾದ ಸತ್ಯಲೋಕೇಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಇದೇ ವೇಳೆ ತಾಲೂಕು ರೈತ ಸಂಘದ ಮತ್ತು ಹಸಿರು ಸೇನೆಯ ಅಧ್ಯಕ್ಷರಾದ ಪೂಜಾರಪ್ಪ ಸಮಾಜ ಸೇವಕರಾದ ರಾಮಂಜಿನಪ್ಪ ಬಿಎಸ್ಪಿ ಮಂಜು ನೇರಳಕುಂಟೆ ನಾಗೇಂದ್ರ ಕುಮಾರ್ ಅಭಿಮಾನ ಬಳಗದ ಅಧ್ಯಕ್ಷ ಕಿರಣ್ ಸೇರಿ ಕೃಷ್ಣಮೂರ್ತಿ ಪೆದ್ದಣ್ಣ ಸೇರಿ ಹಲವರು ಇದೇ ವೇಳೆ ಹಾಜರಿದ್ದರು